ಕಳೆಗುಂದಿದ ಗಣೇಶ ವಿಸರ್ಜನೆ. ಪ್ರತಿ ವರ್ಷ ಡಾಲ್ಬಿ, ಪಟಾಕಿ ಸೇರಿದಂತೆ ಮನರಂಜನಾ ಕಾರ್ಯಕ್ರಮಗಳ ಮುಖಾಂತರ ಗಣೇಶ ಉತ್ಸವ ಮಂಡಳಗಳು ಗಣೇಶನನ್ನು ವಿಸರ್ಜಿಸುವುದು ವಾಡಿಕೆ. ಆದರೆ ಈ ವರ್ಷದ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರ ಗಣೇಶ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೆ ಹಲವು ನಿಯಮಗಳನ್ನು ಕಟ್ಟುಪಾಡುಗಳನ್ನು ವಿಧಿಸಿದ್ದರಿಂದ ಈ ವರ್ಷ ಗಣೇಶನನ್ನು ಅತ್ಯಂತ ಸರಳ ರೀತಿಯಿಂದ ವಿಸರ್ಜಿಸಲಾಯಿತು. ಡಾಲ್ಬಿ, ಪಟಾಕಿ ಇಲ್ಲದೆ ಗಣೇಶನಿಗೆ ಭಕ್ತರು ಜಯಕಾರ ಕೂಗುತ್ತಾ ಗಣೇಶನನ್ನು ವಿಸರ್ಜನೆ ಮಾಡಿದರು. ವರ್ಷದ ಮೊದಲ ಹಬ್ಬ ಯುಗಾದಿಯಲ್ಲಿ ಆರಂಭವಾದ ಕೋವಿಡ್ ಗಣೇಶ ಚತುರ್ಥಿವರೆಗೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ದೀಪಾವಳಿಗಾದರೂ ಬಿಟ್ಟು ಹೋದರೆ ದೀಪಾವಳಿಯನ್ನಾದರೂ ಅತ್ಯಂತ ಸಂತೋಷದಿಂದ ಆಚರಿಸೋಣ ಎಂಬುದು ಜನರ ಅಳಲಾಗಿದೆ. ಕಳೆಗುಂದಿದ ಗಣೇಶ ವಿಸರ್ಜನೆ. ಪ್ರತಿ ವರ್ಷ ಡಾಲ್ಬಿ, ಪಟಾಕಿ ಸೇರಿದಂತೆ ಮನರಂಜನಾ ಕಾರ್ಯಕ್ರಮಗಳ ಮುಖಾಂತರ ಗಣೇಶ ಉತ್ಸವ ಮಂಡಳಗಳು ಗಣೇಶನನ್ನು ವಿಸರ್ಜಿಸುವುದು ವಾಡಿಕೆ. ಆದರೆ ಈ ವರ್ಷದ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರ ಗಣೇಶ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೆ ಹಲವು ನಿಯಮಗಳನ್ನು ಕಟ್ಟುಪಾಡುಗಳನ್ನು ವಿಧಿಸಿದ್ದರಿಂದ ಈ ವರ್ಷ ಗಣೇಶನನ್ನು ಅತ್ಯಂತ ಸರಳ ರೀತಿಯಿಂದ ವಿಸರ್ಜಿಸಲಾಯಿತು. ಡಾಲ್ಬಿ, ಪಟಾಕಿ ಇಲ್ಲದೆ ಗಣೇಶನಿಗೆ ಭಕ್ತರು ಜಯಕಾರ ಕೂಗುತ್ತಾ ಗಣೇಶನನ್ನು ವಿಸರ್ಜನೆ ಮಾಡಿದರು. ವರ್ಷದ ಮೊದಲ ಹಬ್ಬ ಯುಗಾದಿಯಲ್ಲಿ ಆರಂಭವಾದ ಕೋವಿಡ್ ಗಣೇಶ ಚತುರ್ಥಿವರೆಗೂ ನಮ್ಮನ್ನು ಬಿಟ್ಟು ಹೋಗಿಲ್ಲ.
ದೀಪಾವಳಿಗಾದರೂ ಬಿಟ್ಟು ಹೋದರೆ ದೀಪಾವಳಿಯನ್ನಾದರೂ ಅತ್ಯಂತ ಸಂತೋಷದಿಂದ ಆಚರಿಸೋಣ ಎಂಬುದು ಜನರ ಅಳಲಾಗಿದೆ. ಪ್ರಿಪೇರ್ ಪ್ಲೇಯರ್ ಬಿದ್ರೆ ಹೆಂಗ್ ಬಿದ್ರೆ ಬಾಟ್ರು ಕಡೆ ಬೀಳ್ತು.